ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಬಂಧುಗಳೇ, ಈ ಒಂದು ದಿನ ನನ್ನ ಒಂದು ಜೀವನದಲ್ಲಿ ಸುದಿನ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ನನ್ನ ಒಂದು ಕನಸಿತ್ತು. ನಾನು ಹುಟ್ಟಿದ್ದು ಹರಿಹರ ತಾಲೂಕು ಹಳ್ಳಿಯಾಳ ಗ್ರಾಮದಲ್ಲಾದರೂ ಕೂಡ ನನ್ನ ಒಂದು ಕರ್ಮಭೂಮಿಯನ್ನಾಗಿ ಹೊಸದುರ್ಗವನ್ನು ಆರಿಸ್ಕೊಂಡೆ. ಯಾಕೆ ಅಂತಂದರೆ ನಾನು ಬಂದು ಹೊಸದುರ್ಗ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಈ ಪ್ಲೇಸಿಗೆ ಫಸ್ಟ್ ಟೈಮ್ ಕೆಲಸಕ್ಕೆ ಬಂದೂ ಕೂಡ ಇಲ್ಲಿ ಬಂದಾಗ ಇಲ್ಲಿರುವಂತಹ ಬಂಧುಗಳು, ಇಲ್ಲಿರುವಂತಹ ನನ್ನ ಎಲ್ಲ ಸಮಾಜದ ಏನು ಬಂಧುಗಳಿದ್ದಾರೆ, ಅವ್ರು ತೋರಿರುವಂಥ ಪ್ರೀತಿ, ಅವರು ನೀಡಿರುವಂಥ ಪ್ರೀತಿ ಗೌರವ ಏನಿದೆ ಅದು ಎಲ್ಲದಕ್ಕೂ ಅತ್ಯಮೂಲ್ಯವಾದದ್ದು. ಏನು ಒಂದು ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಏನು ನಮ್ಮ ಅತ್ತೆ ಮಾವರ ಒಂದು ಕೃಪಕಟಾಕ್ಷ, ಮತ್ತು ಇಲ್ಲಿರುವಂಥ ಎಲ್ಲ ಸಮಾಜದ ಬಂಧುಗಳ ಒಂದು ಪ್ರೀತಿ ಅತ್ಯಮೂಲ್ಯವಾದಂಥ ಪ್ರೀತಿಯಿಂದ ಈ ದಿನ ನಾನು ಹೊಸದುರ್ಗ ನಗರದಲ್ಲಿ ಏನು ಇತ್ತೀಚೆಗೆ ನಾವು ಭಾಳಷ್ಟು ಏನು ಕಮರ್ಷಿಯಲ್ಲಾಗಿ ಯೋಚನೆ ಮಾಡ್ತೇವೆ, ಆದರೆ ನಾವು ಮೊದಲು ರೋಗಿಗಳಿಗೆ ಚಿಕಿತ್ಸೆ ಆದ್ಯತೆಯನ್ನಾಗಿಟ್ಕೊಂಡು ಈ ಆಸ್ಪತ್ರೆಯನ್ನು ನಿರ್ಮಿಸಿದ್ದೇನೆ ಅಂತ ಒಂದು ಮಾತನ್ನು ನನ್ನ ಅಂತರಾಳದಿಂದ ಇಲ್ಲಿರುವ ಎಲ್ಲ ನೆರೆದಿರುವಂಥ ಜನಗಳಿಗೆ ತಿಳಿಯಲು ಇಷ್ಟಪಡುತ್ತೇನೆ. ಈ ಒಂದು ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯ ಉದ್ದೇಶ 24/7 ತುರ್ತು ಚಿಕಿತ್ಸಾ ವಿಭಾಗ, ಹೊರರೋಗಿ ವಿಭಾಗ, ಒಳರೋಗಿ ವಿಭಾಗ, ಕೀಲುಮೂಳ ಶಸ್ತ್ರಚಿಕಿತ್ಸೆಗಳು, ಮಂಡಿ ಚಿಪ್ಪು ಬದಲಾವಣೆ ಶಸ್ತ್ರಚಿಕಿತ್ಸೆಗಳು, ಜನರಲ್ ಸರ್ಜರಿ, ಹೆರಿಗೆ ವಿಭಾಗ, ಇಎನ್ಟಿ, ಕಿವಿ ಮೂಗು ಮತ್ತು ಶಸ್ತ್ರಚಿಕಿತ್ಸೆ, ಡಿಜಿಟಲ್ ಎಕ್ಸ್ರೇ, ಡಿಜಿಟಲ್ ಲ್ಯಾಬ್, ಔಷಧಿ ಅಂಗಡಿ, ICU ವಿಭಾಗ. ಇನ್ನೊಂದು ವಿಶೇಷ ಏನು ಅಂತಂದರೆ ಯೋಗ ಮತ್ತು ನ್ಯಾಚುರೋಪತಿ ಅನ್ನೋ ಒಂದು ಇಂಟಿಗ್ರೇಟೆಡ್ ಮೆಡಿಸಿನನ್ನು ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ನಾವು ಕಾಣಬಹುದು. ಈ ನಮ್ಮ ದೇಶದ ಪ್ರಧಾನಮಂತ್ರಿಯವರ ನೆಚ್ಚಿನ ಒಂದು ಕಾರ್ಯಕ್ರಮ ಇಂಟಿಗ್ರೇಟೆಡ್ ಮೆಡಿಸಿನ್, ಅಲೋಪತಿ ಮತ್ತು ಆಯುರ್ವೇದಿಕ್ ಮತ್ತು ನ್ಯಾಚುರೋಪತಿ ಎಲ್ಲವನ್ನು ಸೇರಿಕೊಂಡು ರೋಗಿಗಳ ಚಿಕಿತ್ಸೆಗೆ ನಾವು ಶ್ರಮಪಟ್ಟಾಗ ಎಲ್ಲ ಒಂದು ಸಂಪನ್ಮೂಲಗಳ ಚಿಕಿತ್ಸೆ ಸಿಗುತ್ತೆ ರೋಗಿಗಳಿಗೆ ಅನ್ನೋದು ಮುಖ್ಯ ಉದ್ದೇಶ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ನಗರದಲ್ಲಿ ಈ ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಾ ನಿಮ್ಮೆಲ್ಲ ಪ್ರೀತಿ ಗೌರವಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸುತ್ತೇನೆ. ಜೈ ಹಿಂದ್. ಈ ಹಾಸ್ಪಿಟಲ್ ಒಳಗಡೆ ಹೋದಾಗ ಯಾವ ಕಡೆ ನೋಡಿದ್ರೂ ಬಸವಣ್ಣವರೇ ಕಾಣ್ತಾಯಿದ್ರು. ಒಂದು ಪುಟ್ಟ ಕೂಡಲ ಸಂಗಮ ಬಂದು ಹೊಸದುರ್ಗದಲ್ಲಿ ನೆಲೆಸಿರೋ ಆಗಿತ್ತು. ಬಸವ ಜಯಂತಿಯ ಒಂದು ಪುಣ್ಯದ ದಿವಸನೇ ಕೂಡ ಈ ಆಸ್ಪತ್ರೆ ಉದ್ಘಾಟನೆ ಆಗ್ತಿರೋದು ಕೂಡ ಭಾಳ ಖುಷಿ ತರ್ತಕ್ಕಂಥ ವಿಚಾರ. ಸಂಜಯ್ ಅವ್ರ ಬಗ್ಗೆ ಕೇಳಿದಾಗೆಲ್ಲ ಒಂದು ಪದ ನಮಗೆ ಕಾಣಿಸ್ತಾ ಇತ್ತು, ಎಲ್ಲರೂ ಅವ್ರನ್ನ ಭಾಳ ಇಷ್ಟಪಡ್ತಾರೆ. ಎಲ್ಲ ಇಷ್ಟಪಡ್ತಾರೆ ಅಂದರೆ ಒಂಥರ ಅಜಾತ ಶತ್ರು ಅಂತ, ಇವ್ರಿಗೆ ಯಾರೂ ಶತ್ರುಗಳೇ ಇಲ್ವೇನೋ ಅಂಥೇಳಿ. ಅಂತಹ ಸಂಜೆ ಅವರಿಗೆ ಒಳ್ಳೆಯದಾಗಲಿ, ಇಡೀ ಸಮಾಜ ನಿಮ್ಮ ಜೊತೆ ನಿಂತಿರ್ತದೆ ಅಂತ ಭರವಸೆಯನ್ನು ಕೊಡ್ತಾ, ಈ ಅಜಾತ ಶತ್ರು ಅಂತ ಪದವನ್ನು ಕೇಳಬೇಕು ಅಂತ ಹೇಳಿದ್ರೆ ನೋಡಿ, ಬಸವಣ್ಣನವರ ಜೀವನ ಚರಿತ್ರೆ ಓದ್ತಾ ಓದ್ತಾ ನಿಮ್ಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ಇಡೀ ಸಮಾಜ ಇವತ್ತಿರ್ತಕ್ಕಂಥ ಸಮಾಜ ಅವತ್ತಿರಲಿಲ್ಲ, ಜಾತಿ ಜಾತಿಗಳ ಮಧ್ಯೆ ವಿಪರೀತವಾಗಿ ಒಡೆದೋಗಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ಇಡೀ ಸಮಾಜ ಒಪ್ಪಿದಂತಹ ಅಪ್ಪಿದಂತಹ ಒಂದು ಮೇರು ವ್ಯಕ್ತಿತ್ವ ಬಸವಣ್ಣವ್ರದ್ದಾಗಿತ್ತು.
ಶತ್ರುಗಳು ಅವರನ್ನು ಪ್ರೀತಿಸ್ತಾ ಇದ್ರು ಅಂತೇಳಿ ಒಂದು ಕಡೆ ಓದಿದೆ. ತುಂಬ ಇಷ್ಟ ಆಯಿತು ನನಗೆ ಆ ಏನು ಅದು ವಾಕ್ಯ. ಶತ್ರುಗಳು ಕೂಡ ಬಸವಣ್ಣನವ್ರನ್ನ ಇಷ್ಟಪಡ್ತಾ ಇದ್ರು ಅಂಥೇಳಿ ಇದನ್ನು ಈ ವಾಕ್ಯನ ನಾನು ರಾಮಾಯಣದಲ್ಲಿ ರಾಮಾಯಣ ಓದಬೇಕಾದ್ರೆ ಅನಿಸಿತ್ತು. ರಾಮನ ಯಾಕೆ ಇವತ್ತು ಕೂಡ ಸಾವಿರಾರು ವರ್ಷಗಳಾದ್ಮೇಲೂ ಕೂಡ ಪ್ರತಿ ಮನುಷ್ಯರು ಕೂಡ ಆರಾಧನೆ ಮಾಡ್ತಾರೆ, ಜಾತಿ ಇಲ್ಲದೆ ಧರ್ಮ ಇಲ್ಲದೆ ಎಲ್ಲರೂ ಕೂಡ ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ರಾಮನ ವ್ಯಕ್ತಿತ್ವದ ಕಾರಣಕ್ಕೋಸ್ಕರ. ರಾಮನ ಬಗ್ಗೆ ಕೇಳಿದ್ವಿ, ರಾಮ ಒಳ್ಳೆಯ ಮಗ ಆಗಿದ್ದ, ಅಪ್ಪನ ಆಸೆ ಅನ್ಕೊಂಡೇನೆ ತನ್ನ ರಾಜ್ಯವನ್ನು ಬಿಟ್ಟುಬಿಟ್ಟು ಕಾಡಿಗೊಟ್ಟೋದ. ರಾಮ ಒಳ್ಳೆಯ ಪತಿಯಾಗಿದ್ದ, ರಾಮ ಒಳ್ಳೆಯ ರಾಜನಾಗಿದ್ದ, ಪ್ರಜೆಗಳಿಗೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡ್ತಾ ಇದ್ದ. ರಾಮ ಒಳ್ಳೆಯ ಕ್ಷತ್ರಿಯನಾಗಿದ್ದ, ರಾಮ ಒಳ್ಳೆಯ ಅಣ್ಣ ಆಗಿದ್ದ, ತಮ್ಮ ಆಗಿದ್ದ, ಮಗನಾಗಿದ್ದ, ಗಂಡ ಆಗಿದ್ದ, ರಾಜನಾಗಿದ್ದ, ಆಡಳಿತಗಾರನಾಗಿದ್ದ. ಇವೆಲ್ಲವೂ ವಿಶೇಷಗಳು ಬೇರೆ ಎಲ್ರಿಗೂ ಇರುತ್ತೆ, ಆದರೆ ಅತ್ಯಂತ ವಿಶೇಷವಾದ ಗುಣ ರಾಮನಿಗಿದ್ದಿದ್ದು ರಾಮನನ್ನ ಶತ್ರುಗಳು ಪ್ರೀತಿಸ್ತಾ ಇದ್ರು, ಅತ್ಯುತ್ತಮ ಶತ್ರು ರಾಮ ಆಗಿದ್ದ. ಇದೇ ಗುಣ ಬಸವಣ್ಣವರಲ್ಲೂ ಕೂಡ ಇತ್ತು. ಯಾವ ಬಸವಣ್ಣನವ್ರನ್ನ ಬಿಜ್ಜಳ ಸಾಮಾಜಿಕ ಕಾರಣಕ್ಕೋಸ್ಕರ ತುಂಬ ವಿರೋಧ ಮಾಡ್ತಿದ್ದ, ಆ ಬಿಜ್ಜಳ ಕೂಡ ಒಬ್ಬನೇ ಇದ್ದಾಗ ಗಳಗಳ ಕಣ್ಣೀರು ಸುರಿಸ್ತಿದ್ದ ಬಸವಣ್ಣನವ್ರಿಗೆ. ಇಂತಹ ಮೇರು ವ್ಯಕ್ತಿತ್ವದ ಬಸವಣ್ಣನವ್ರನ್ನ ನಂಬಿಕೊಂಡು ಹುಟ್ಟಿರ್ತಕ್ಕಂಥ ಸಮಾಜ ನಮ್ಮದು. ಬಸವಣ್ಣನವರ ಒಂದು ಗುಣವನ್ನು ನಾವು ಪಾಲಿಸ್ಕೊಂಡ್ರೆ ಸಾಕು, ನಮ್ಮ ಜೀವನ ಪರಮ ಪವಿತ್ರ ಆಗುತ್ತೆ. ಇಂತಹ ಅದ್ಭುತವಾದಂತಹ ಒಂದು ಶ್ರೇಷ್ಠವಾದ ಪರಂಪರೆಯನ್ನು ಕೊಟ್ಟಾದಂತಹ ಬಸವಣ್ಣನವರ ಪಾದಗಳಿಗೆ ಮತ್ತೊಮ್ಮೆ ಸ್ಮರಿಸ್ತಾ ಅವರ ಒಂದು ಪುಣ್ಯ ದಿನದ ದಿವಸ ಈ ಒಂದು ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ. ಅವರ ಅಂಶಗಳಲ್ಲಿ ಕೆಲವು ಅಂಶಗಳು ನಮ್ಮ ಡಾಕ್ಟರ್ ಸಂಜಯ್ ಅವರಲ್ಲಿದ್ದಾರೆ ಒಳ್ಳೆಯ ಗುಣಗಳು, ಇದೇ ಗುಣಗಳು ಅವರನ್ನು ಮುಂದೆ ತಗೊಂಡೋಗುತ್ತೆ. ಇಡೀ ಸಮಾಜ ಇವತ್ತು ಬಸವಣ್ಣನವರ ಒಂದಂಶದಿಂದ ಪಾವನಾಗಬೇಕು ಅಂತ ಹೇಳಿ ಕೇಳ್ಕೊಂತ ಸಂಜಯ್ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಗಳನ್ನು ಕೋರ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ಸಂಜಯ್, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದ ಇವತ್ತು ಸಂಜಯ್ ಅವರು ಇಲ್ಲಿಗೆ ಪ್ರಥಮವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಕೊಂಡ್ರು. ಸರ್ಕಾರಿ ಆಸ್ಪತ್ರೆ ಸೇರ್ಕೊಂಡ್ಮೇಲೆ ಒಳ್ಳೆ ತಪಾಸಣೆ ಮಾಡಿ, ಆರೋಗ್ಯವನ್ನು ತಪಾಸಣೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಜನಮೆಚ್ಚುಗೆ ಪಾತ್ರರಾದಮೇಲೆ ಆಸ್ಪತ್ರೆನೂ ಕೂಡ ಸುಧಾರಣೆ ಆಯಿತು. ಸರ್ಕಾರಿ ಆಸ್ಪತ್ರೆನ ಸುಧಾರಣೆ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತಕ್ಕಂಥ ಸೇವೆಯನ್ನು ಹೊಸದುರ್ಗ ತಾಲೂಕಿನ ಹೊಸದುರ್ಗ ಸರ್ಕಾರಿ ಆಸ್ಪತ್ರೆಗೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಅಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತ ನಾವು ಹೇಳೋಂಗಿಲ್ಲ, ಅದೊಂದು ಖಾಸಗಿ ಆಸ್ಪತ್ರೆ ಟೈಪೇ ಪರಿವರ್ತನೆ ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆ ಇದ್ದಂಗೆ ಇದೆ. ಒಳ್ಳೆಯ ಸುಸಜ್ಜಿತವಾದ ಸೌಲಭ್ಯಗಳನ್ನು ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸದೆ ಸದುಪಯೋಗ ಮಾಡಿ ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿ ಆಸ್ಪತ್ರೆಗಿಂತಲೂ ಅಚ್ಚುಕಟ್ಟಾಗಿಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ಬಳಕೆ ಮಾಡಿ ಸುಸಜ್ಜಿತ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಆ ಸುಸಜ್ಜಿತ ಆಸ್ಪತ್ರೆ ಪರಿವರ್ತನೆ ಮಾಡಬೇಕಾದ್ರೆ ಜನರಿಗೆ ಆರೋಗ್ಯ ತಪಾಸಣೆ ಬಂದಂಥ ಜನರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ಮನಸ್ಸಿನ ಇಚ್ಛೆ ಇದ್ರೆ ಮಾತ್ರ ಅದಾಗಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಿ ಇವತ್ತು ಕೇಂದ್ರ ಸರ್ಕಾರದಿಂದ ಈಗಾಗಲೇ ಎರಡು ಬಾರಿ ಪ್ರಶಸ್ತಿಯನ್ನು ಕೂಡ ಕೊಡಿಸಿಕೊಟ್ಟಿದ್ದಾರೆ ಹೊಸದುರ್ಗ ಆಸ್ಪತ್ರೆಗೆ. ಅಂಥ ಒಬ್ಬ ಸರಳ ಸಜ್ಜನಿಕೆಯ ವೈದ್ಯಾಧಿಕಾರಿಗಳು ಇವತ್ತು ತಮ್ಮದೇ ಆದ ಸ್ವಂತಿಕೆಯ ಮೇಲೆ ಸಂಜಯ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದ್ರ ಮೂಲಕ ಜನರಿಗೆ ಇನ್ನೂ ಉತ್ತಮ ಹೆಚ್ಚಿನ ಸೇವೆಯನ್ನು ಕೊಡಬೇಕು. ಬೇರೆ ಪರಸ್ಥಳಕ್ಕೆ ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ ಬೇರೆ ಕಡೆ ಹೋಗ್ತಕ್ಕಂಥ ರೋಗಿಗಳನ್ನು ಇಲ್ಲೇ ತಪಾಸಣೆ ಮಾಡಿ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಅವರಲ್ಲಿದೆ. ಹಾಗಾಗಿ ಅವರು ಇವತ್ತು ಇಲ್ಲೇ ಸಂಜೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿ ಏನೇನು ಅವಕಾಶಗಳನ್ನ ಇಟ್ಕೊಂಡಿದ್ವಿ ಅಂತಕ್ಕಂಥ ಪರಿಚಯನ ಅವ್ರ ಬಾಯಿಂದಲೇ ಅವರಿಗಾಗಲೇ ತಿಳಿಸಿದ್ದಾರೆ.
ಅವೆಲ್ಲವೂ ಕೂಡ ಜನೋಪಯೋಗಿ ಕಾರ್ಯಕ್ರಮಗಳು, ಜನರಿಗೆ ತೀರ ಹತ್ತಿರದಿಂದ ಸಿಗ್ತಕ್ಕಂಥ ಒಂದು ಆರೋಗ್ಯ ಭಾಗ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಏನೇ ಆದರೂ ಆಸ್ಪತ್ರೆ ಏನೇ ಬಿಲ್ಡಿಂಗ್ ಕಟ್ಟಿದ್ರು, ಏನೇ ಕಟ್ಟಡ ಕಟ್ಟಿದ್ರು, ಏನೇ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಮಾಡ್ತಕ್ಕಂಥ ಮನಸ್ಸು ಸರಿ ಇರಬೇಕು. ಇವತ್ತು ಅವ್ರ ಮನಸ್ಸು ಸ್ವಚ್ಛವಾಗಿದೆ, ರೋಗಿಗಳನ್ನು ನೋಡಬೇಕು, ರೋಗಿಗಳಿಗೆ ಆರೋಗ್ಯ ಭಾಗ್ಯವನ್ನು ಕಲ್ಪಿಸಿಕೊಡ್ಬೇಕು, ಉತ್ತಮ ಸೇವಾ ಚಿಕಿತ್ಸೆಯನ್ನು ಕೊಡಬೇಕು ಅಂತಕ್ಕಂಥ ಮನಸ್ಸಿನ ಒಂದು ವ್ಯವಸ್ಥೆ ಏನಿದೆ ಅದು ಅವ್ರನ್ನ ಉತ್ತಮ ಸ್ಥಾನಕ್ಕೆ ಕೊಂಡೊಯ್ತದೆ. ಒಬ್ಬ ವ್ಯಕ್ತಿ ಸುಮ್ಮನೆ ದೊಡ್ಡನಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. MBBS ಮಾಡ್ಬೋದು, MD ಮಾಡ್ಬೋದು, ಇನ್ನು ಅನೇಕ ತಜ್ಞ ವೈದ್ಯರು ಆಗ್ಬೋದು. ಅವ್ರ ಸೇವೆಯಿಂದ ಅವ್ರು ಗುರುತಿಸ್ಕೋಬೇಕು ಹೊರತು ಅವ್ರ ಪದವ ತಗೊಂಡಂಥ ಪದವಿಗಳಿಂದ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಸಾಕಷ್ಟು ಪದವಿ ಪಡ್ಕೊಂಡಿರ್ತಕ್ಕಂಥ ವೈದ್ಯಾಧಿಕಾರರು ಮಸ್ತ್ ಭಾಳಷ್ಟು ಜನ ಇದ್ದಾರೆ, ಅದರ ಪದವಿಯಿಂದ ಮನುಷ್ಯ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಅವ್ರ ಸೇವೆಯಿಂದ ಮಾತ್ರ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂಥ ಒಂದು ಸೇವೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಕ್ಕಂಥ ಸೇವೆಯಿಂದ ಅವರು ಎತ್ತರಕ್ಕೆ ಹೋಗಿದ್ದಾರೆ. ಇವತ್ತು ಸಂಜಯ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿ ಇನ್ನೂ ಉತ್ತಮವಾದ ಸೇವೆಯನ್ನು ಕೊಟ್ಟು ಈ ನಾಡೇ ಜನರಿಗೆ ಉತ್ತಮವಾದ ಸೇವೆಯನ್ನು ಕಲ್ಪಿಸ್ತಕ್ಕಂಥ ಸದ್ಬುದ್ಧಿಯನ್ನು ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಕೊಡಲಿ. ಅವ್ರ ತಂದೆ ತಾಯಿಗಳು ಮತ್ತು ಅತ್ತೆ ಮಾವಂದರು ಎರಡು ಕುಟುಂಬಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರ ಹಾರೈಕೆ, ಜೊತೆಗೆ ಅವರ ಧರ್ಮಪತ್ನಿಯವರ ಹಾರೈಕೆಯನ್ನು ಕೂಡ ಹೆಚ್ಚಾಗಿ ಅವರಿಗೆ ಆಗಿದೆ. ಅವರೆಲ್ಲರ ಕೈ ಜೋಡಿಕೆಯಿಂದ ಎಲ್ಲರ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಎಲ್ಲರೂ ಕೂಡ ಇವತ್ತು ಅವ್ರಿಗೆ ಸಹಾಯ ಹಸ್ತವನ್ನು ಚಾಚಿರೋದ್ರಿಂದ ಈ ಆಸ್ಪತ್ರೆಯನ್ನು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇಂಥ ಒಂದು ಆಸ್ಪತ್ರೆಯನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸಿ ಇದರ ಸೇವೆ ಈ ನಾಡಿನ ಎಲ್ಲರಿಗೂ ಕೂಡ ದೊರಕಲಿ. ಅವ್ರು ಇನ್ನೂ ಹೆಚ್ಚಿನ ಉನ್ನತ ಸೇವೆಯನ್ನು ಮಾಡ್ತಕ್ಕಂಥ ಮನಸ್ಸನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಅವ್ರಿಗೆ ಕರುಣಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪರಮಪೂಜ್ಯ ಗುರುಗಳೆಲ್ಲರೂ ಸೇರಿ ಭಾಳ ಹೊಸದುರ್ಗದಲ್ಲಿ ಒಂದು ಕೀಲು ಮೂಳೆ ತಜ್ಞರ ಒಂದು ಆಸ್ಪತ್ರೆ ಓಪನ್ ಆಗಿರೋದು ಭಾಳ ಸಂತೋಷ. ನಮ್ಮ ಶಾಸಕರು ಮಾತನಾಡುವಾಗ ಗೋವಿಂದಪ್ಪನವರು ಭಾಳ ಹೇಳ್ತಾಯಿದ್ರು, ಗೌರ್ಮೆಂಟ್ ಹಾಸ್ಪಿಟ್ಲಿಗಿಂತಲೂ ಈ ಹಾಸ್ಪಿಟ್ಲು ಕಟ್ಟಡ ಹೊಸ ಕಟ್ಟಡವನ್ನು ಕಟ್ಟಿದ್ದಾರೆ, ಉತ್ತಮವಾದ ಸೇವೆಯನ್ನು ಕೊಡಲಿಕ್ಕೆ ಬಯಸಿದ್ದಾರೆ. ಯಾವತ್ತೂ ಮನಸ್ಸು ಮಾಡಿ ಕೆಲಸವನ್ನು ಮಾಡಿದರೆ ಅದರಲ್ಲಿ ನಾವೆಲ್ಲವನ್ನು ಕೂಡ ಕಾಣಬಹುದು ಅನ್ನೋದಕ್ಕೆ ಸಂಜಯ್ರವರು ಸಾಕ್ಷಿಯಾಗಿದ್ದಾರೆ. ಭಾಳ ಸಣ್ಣ ವಯಸ್ಸಿನಲ್ಲಿ ಒಬ್ಬ ಅತ್ಯಂತ ಉತ್ತಮ ಡಾಕ್ಟರಾಗಿ ಹೆಸರು ಗಳಿಸಿ ಇಂಥ ಒಂದು ಸುಂದರವಾದ ಕಟ್ಟಡವನ್ನು ಕಟ್ಟಿ ಅದು ಸ್ಪೆಷಲಿಸ್ಟ್ ಆಸ್ಪತ್ರೆಯನ್ನು ಮಾಡಿರುವುದು, ಮತ್ತು ಈ ಭಾಗದ ಜನರಿಗೆ ಇಲ್ಲೇನೇ ಆದರೂ ಸಹಿತ ದಾವಣಗೆರೆಗೆ ಹೋಗ್ಬೇಕು ಭಾಳಷ್ಟು ಜನ, ಇಲ್ಲ ಅಂದರೆ ಬೆಂಗಳೂರಿಗೆ ಹೋಗ್ಬೇಕು. ಅಂಥ ಸಂದರ್ಭಗಳಲ್ಲಿ ಈ ಒಂದು ಆಸ್ಪತ್ರೆಯಾಗಿ ಜನರಿಗೆ ಅನೇಕ ಸವಲತ್ತುಗಳನ್ನು ಕೊಡುವುದರ ಜೊತೆಗೆ ನಮ್ಮ ಡಾಕ್ಟ್ರು ಭಾಳ ಸಣ್ಣ ವಯಸ್ಸಿನಲ್ಲಿ ಭಾಳ ಉತ್ತಮವಾದಂಥ ಸೇವೆಯನ್ನು ಗುರುತಿಸಿಕೊಂಡು ಒಂದು ಉತ್ತಮವಾದಂಥ ಆಸ್ಪತ್ರೆಯನ್ನು ಅದು ತಾಲೂಕಾ ಪ್ಲೇಸ್ನಲ್ಲಿ ಕಟ್ಟಿರುವುದು ಎಲ್ಲರಿಗೂ ಕೂಡ ಭಾಳ ಹೆಮ್ಮೆಯಾಗಿದೆ. ಈ ಒಂದು ಆಸ್ಪತ್ರೆ ನಿರಂತರವಾಗಿ ಬೆಳೀಬೇಕು, ಮತ್ತು ಎಲ್ಲರ ಸಹಕಾರನೂ ಕೂಡ ಭಾಳ ಮುಖ್ಯ. ನಮ್ಮ ಗೋವಿಂದಣ್ಣವರು ಹೇಳ್ತಾಯಿದ್ರು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ಸವಲತ್ತುಗಳು ಇದ್ದರೂ ಸಹಿತ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಭಾಳ ಜನ ಹೋಗ್ತಾರೆ. ಯಾಕಂತ ಹೇಳಿದರೆ ಅಲ್ಲಿ ಡ್ಯೂಟಿ ಮೇಲೆ ಅವ್ರಿಗೆ ಕೆಲಸ ಇರ್ತದೆ, ಮತ್ತು ಮನಸ್ಸು ಅಷ್ಟೊಂದು ಕೆಲವೇ ಡಾಕ್ಟರ್ಗಳು ಮಾತ್ರ ಬಡವ್ರ ಬಗ್ಗೆ ಏನೇ ಆದರೆ ತಕ್ಷಣದಿಂದಲೇ ಕಳಕಳಿಯಿಂದ ಕೆಲಸ ಮಾಡ್ತಕ್ಕಂಥ ಡಾಕ್ಟ್ರು ಕೆಲವೇ ಜನ ಇರ್ತಾರೆ. ಕೆಲವರು ಬೇರೆ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಗುರುತಿಸ್ಕೊಂಡಿರ್ತಾರೆ, ಮತ್ತು ಅಲ್ಲಿ ಸರ್ವಿಸ್ ಕೊಡೋದಕ್ಕಿಂತ ಹೆಚ್ಚಿಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ತೊಗೊಂಡು ಬರ್ರಿ ಅಂದ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಬಡವರಿಗೆಲ್ಲ ತೊಂದರೆ ಆಗ್ಬಿಡ್ತದೆ. ಈಗೇನಾಗಿದೆ ಪರಿಸ್ಥಿತಿ, ಅವತ್ತಿನ ಕಾಲ ಹಾಗಿತ್ತು, ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ಎಲ್ಲ ಆರ್ಥಿಕವಾದಂಥ ಸ್ಥಿತಿ ಚೆನ್ನಾಗಿದ್ದರು ಎಲ್ಲರೂ, ಮತ್ತು ಸರ್ಕಾರನೂ ಕೂಡ ಯಾವುದೇ ಆಸ್ಪತ್ರೆಗಳಲ್ಲಿ ಇದನ್ನಾದರೂ ಸಹಿತ ವಿಮೆಯನ್ನು ಮಾಡಿರ್ತಕ್ಕಂಥ ಯೋಜನೆಗಳು ಕೂಡ ಇದೆ.
ಹಾಗಾಗಿ ಅನೇಕ ವಿಮೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅವಕಾಶ ಇದೆ. ಹಾಗಾಗಿ ಯಾವುದೇ ಆಸ್ಪತ್ರೆಗಳಿದ್ದರೂ ಸಹಿತ ಎಲ್ಲ ಆಸ್ಪತ್ರೆಗಳು ಕೂಡ ಭಾಳ ಚೆನ್ನಾಗಿ ಬೆಳೀತವು. ಅದಕ್ಕಾಗಿ ಮನಸ್ಸು ಮಾಡಬೇಕು, ಕರ್ತವ್ಯ ನಿಷ್ಠರಾಗಬೇಕು, ಕಾದು ನೋಡಬೇಕು ಅಂತ ಹೇಳಿದರು. ದೇವರು ನಿರಂತರವಾಗಿ ನಮ್ಮ ಸಂಜಯರವರಿಗೆ ಒಳ್ಳೆಯದಾಗಲಿ, ಅವರ ಮನೆತನದವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ತುಂಬ ವಿಶೇಷವಾಗಿ ನಮ್ಮ ನಿಸರ್ಗ ಮತ್ತು ಸಂಜಯ್ ಅವರು, ಅವರ ತಂದೆ ತಾಯಿ, ಅವರ ಕುಟುಂಬದವರೆಲ್ಲರೂ ಸೇರಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಇವತ್ತು ನಿರ್ಮಿಸಿ ಒಂದಿಷ್ಟು ಸೇವೆಯನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇವತ್ತು ಹೊಂದಿದ್ದಾರೆ. ಬರೇ ಸುಮ್ಮನೆ ಉದ್ಘಾಟನೆಯನ್ನು ಮಾಡಿ ಅಥವಾ ಯಾರೋ ನಾವು ಬರೀ ಹಾಸ್ಪಿಟ್ಲ್ ಮಾಡಿದ್ದೀವಿ ಅಂತ ಬೋರ್ಡ್ ಹಾಕ್ಕೊಂಡಿದ್ದರೆ ಸಾಕಾಗಿತ್ತು, ಪ್ರಚಾರ ಮಾಡಬಹುದಾಗಿತ್ತು. ಆದರೆ ಗುರುಗಳನ್ನು ಕರೆಸಿ ಧಾರ್ಮಿಕತೆ ಸಾಮಾಜಿಕತೆಯನ್ನು ಒಟ್ಟೊಟ್ಟಿಗೆ ತಗೊಂಡು ಹೋಗಬೇಕು ಅನ್ನುವಂಥ ಸಂಜಯ್ ಅವರ ಮನಸ್ಥಿತಿ ಇದೆಯಲ್ಲ, ಅದು ನಿಜವಾಗಲೂ ಕೂಡ ಸಮಾಜಕ್ಕೆ ಒಂದು ಗೌರವ ತರುವಂಥ ಸನ್ನಿವೇಶ ಅಂತ ನಾವು ಅದರ ಕೂಡ ಭಾವಿಸ್ಕೊಂಡಿದ್ದೀವಿ. ಇವತ್ತು ಬಹಳ ದಿನದ ಹಿಂದೆ ಒಂದು ಘಟನೆ ನಡೆಯಿತು. ಒಂದು ಸುಂದರವಾದ ದಟ್ಟವಾದ ಕಾಡು, ಆ ಕಾಡಿನ ಒಳಗಡೆ ಒಬ್ಬ ತಾಯಿ ಮತ್ತು ಒಬ್ಬ ಮಗ ಇದ್ರು. ಸಣ್ಣ ಗುಡಿಸಲು, ಹಾಕೊಳ್ಳಿಕ್ಕೆ ಬಟ್ಟೆ ಇರಲಿಲ್ಲ, ತುಂಬ ಬಡತನ, ಊಟಕ್ಕೂ ಕೂಡ ಬಹಳ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ಮಳೆ ಜೋರಾಗಿ ಬರ್ತಾ ಇತ್ತು, ಆ ಮಗನಿಗೆ ತುಂಬ ಜ್ವರ ಬರ್ತವೆ. ಜ್ವರ ಬಂದಂಥ ಸಂದರ್ಭದಲ್ಲಿ ತಾಯಿ ತುಂಬ ಆಲೋಚನೆ ಮಾಡ್ತಾಳೆ. ಅಲ್ಲಿಂದ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ಒಬ್ಬ ಡಾಕ್ಟ್ರು ವಾಸ ಮಾಡಿರ್ತಾರೆ. ಆ ಡಾಕ್ಟ್ರು ವಾಸ ಮಾಡಿದಂಥ ಸಂದರ್ಭದಲ್ಲಿ ತಾಯಿಗೆ ಗೊತ್ತಿರುತ್ತೆ, ಏನಾರು ಮಾಡಿ ನನ್ನ ಮಗನನ್ನು ಬದುಕಿಸ್ಕೊಳ್ಬೇಕು, ಯಾಕೆಂದ್ರೆ ಕತ್ತಲು, ಕಾಡು, ದಾರಿಗಳಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಲೈಟ್ಗಳಿರಲಿಲ್ಲ. ಸುಮಾರು ವರ್ಷದ ಹಿಂದೆ ನಡೆದಂಥ ಘಟನೆ. ತಾಯಿಯನ್ನು ಏನಾರು ಮಾಡಿ ಬದುಕಿಸ್ಕೋಬೇಕು ಮಗನನ್ನು ಅಂತೇಳಿ ತಾಯಿ ಬಹಳ ಪಣ ತೊಡ್ತಾಳೆ. ಡಾಕ್ಟ್ರನ್ನ ಕರ್ಕೊಂಬರ್ಬೇಕು ಅಂತ ಹೋಗ್ತಾಳೆ. ಡಾಕ್ಟ್ರನ್ನ ಕದ ತಟ್ಟಿ ಎಬ್ಬಿಸ್ತಾಳೆ. ಡಾಕ್ಟರ್ ಹೊರಗಡೆ ಬಂದು ನೋಡ್ತಾರೆ, ಆ ತಾಯಿಗೆ ಸರಿಯಾಗಿ ಹಾಕೊಳ್ಲಿಕ್ಕೆ ಬಟ್ಟೆ ಇರಲಿಲ್ಲ, ಬಹಳ ಬಡತನ. ತಾಯಿ ಹೇಳ್ತಾಳೆ, ಮಗಗೆ ತುಂಬ ಜ್ವರ ಬಂದಿದೆ, ಬದುಕೋದು ಕಷ್ಟ ಇದೆ, ಹಾಗಾಗಿ ತಾವು ಬಂದು ಟ್ರೀಟ್ ಮಾಡಬೇಕು. ಡಾಕ್ಟರ್ ಮನೆಯಲ್ಲಿ ಒಳಗಡೆ ಇರ್ತಾರೆ ಅವರ ಮಡದಿ, ಅವ್ರು ಹೇಳ್ತಾರೆ ಇಷ್ಟೊತ್ತಲ್ಲಿ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸಿ ಅಂತ ಒಳಗಲಿಂದನೇ ಹೇಳ್ತಾಳೆ. ಡಾಕ್ಟರ್ 1-2 ನಿಮಿಷ ಮೌನವಾಗಿ ಯೋಚನೆ ಮಾಡಿದರು, ಮತ್ತೆ 2 ಮಾತನಾಡಲಿಲ್ಲ, ಹೋಗೋಣ ನಡಿ ಅಂದರು ಬ್ಯಾಗ್ ತಗೊಂಡು. ತಾಯಿ ಒಂದು ಎಚ್ಚರದ ಮಾತನ್ನು ಹೇಳಿದ್ಲು ಡಾಕ್ಟ್ರಿಗೆ, ಏನು ಡಾಕ್ಟ್ರೇ, ನೀವು ಬರಲಿಕ್ಕೆ ಹೊರಟಿದ್ರಿ ಬಹಳ ಸಂತೋಷ, ಆದರೆ ನಾನು ತುಂಬ ಬಡವಿ, ಯಾಕೆ ನನಗೆ ಆಹಾರ ಇಲ್ಲ, ಹೊಟ್ಟೆ ತುಂಬ, ಊಟ ಮಾಡಲಿಕ್ಕೆ ಅನ್ನ ಇಲ್ಲ, ನಾನು ಬದುಕ್ತಾ ಇರೋದು ವಾಸ ಮಾಡ್ತಾ ಇರೋದು ಒಂದು ಸಣ್ಣ ಗುಡಿಸಲು ಒಳಗಡೆ, ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಅಂತ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ಲು ತಾಯಿ. ಅದರ ಅರ್ಥ, ನಿಮಗೆ ಫೀಸ್ ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಅರ್ಥ ಆಗಿತ್ತು. ತಾಯಿ ಹೇಳ್ತಾ ಹೇಳ್ತಾ ಡಾಕ್ಟ್ರು ಸುಮ್ಮನೆ ಮೌನವಾಗಿ ಬ್ಯಾಗ್ ತಗೊಂಡು ಹೊರಟರು. ಬಂದು ಮಗನಿಗೆ ಟ್ರೀಟ್ ಮಾಡಿದರು. 2-3 ದಿನ ಟ್ರೀಟ್ ಮಾಡಿದ ನಂತರ ಮಗು ಚೇತರಿಸಿಕೊಂಡ. ಮಗು ಒಂದು ದಿನ ದೊಡ್ಡವನಾದ, ಬೆಳೆದ. ಸುಮಾರು 25 ವರ್ಷಗಳ ನಂತರ ಆ ಡಾಕ್ಟ್ರಿಗೆ ಒಂದು ಲೆಟರ್ ಬಂತು, ಹೊರದೇಶದಿಂದ ಒಂದು ಲೆಟರ್ ಬಂತು. ಆ ಲೆಟ್ರಲ್ಲಿ ಏನು ಬರೆದಿತ್ತು ಅಂತಂದರೆ, ಆ ದೇಶದ ಪ್ರೆಸಿಡೆಂಟ್ ಕಾರ್ಯಕ್ರಮಕ್ಕೆ, ಅಂದರೆ ಪ್ರೆಸಿಡೆಂಟ್ ಆಗುವ ಸಮಾರಂಭದ ಏನು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇರುತ್ತೆ, ಆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ತಾವು ಭಾಗವಹಿಸಬೇಕು ಅಂತ ಬರೆದಿತ್ತು. ಡಾಕ್ಟ್ರಿಗೆ ಭಾಳ ಆಶ್ಚರ್ಯ ಆಯಿತು. ಆ ದೇಶದಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ, ನನ್ನೊಬ್ಬ ಸಾಮಾನ್ಯವಾದ ಡಾಕ್ಟ್ರನ್ನು ಆ ದೇಶದ ಪ್ರೆಸಿಡೆಂಟ್ ಆಗುವ ಸಮಾರಂಭಕ್ಕೆ ನನ್ನನ್ನು ಅತಿಥಿಗಳಾಗಿ ಕರೀತಾ ಇದ್ದಾರಲ್ಲ ಅಂತ ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು. ಸಮಾರಂಭಕ್ಕೆ ಹೋಗ್ತಾರೆ, ಹೋಗಿ ಮುಂದುಗಡೆ ಸಾಲಲ್ಲಿ ಕೂತ್ಕೊಂಡಿರ್ತಾರೆ. ಮೇಲ್ಗಡೆ ಪ್ರೆಸಿಡೆಂಟ್ ಆಗಿ ಸಮಾರಂಭದ ಪ್ರೆಸಿಡೆಂಟ್ ಆಗುವ ವ್ಯಕ್ತಿ ಬಂದು ಮೈಕ್ ಹಿಡ್ಕೊಂಡು ಈಗ ನಿಂತುಕೊಂಡು ಒಂದು ಮಾತನ್ನು ಹೇಳ್ತಾರೆ. ಇವತ್ತು ಈ ಸಮಾರಂಭದ ಉದ್ದೇಶ ಅಥವಾ ನಾನು ಈ ದೇಶದ ಪ್ರೆಸಿಡೆಂಟ್ ಆಗುವ ಅವಕಾಶ, ಅನಿವಾರ್ಯತೆ ಮತ್ತು ಆ ಒಂದು ಅಂಥ ಒಂದು ಸಂದರ್ಭ ಬಂದು ಒದಗಿದೆ ಅಂತಂದರೆ, ಇದಕ್ಕೆ ಕಾರಣ
ಈ ದೇಹವನ್ನು ರಕ್ಷಣೆ ಮಾಡಿದಂಥ ಮೊದಲನೇ ಸಾಲು ಕುಂತ ಇಂಥ ಡಾಕ್ಟ್ರು ಅಂತ ಹೇಳಿ ಕೈ ಮಾಡಿ ಅವರನ್ನು ಕರೀತಾರೆ. ಡಾಕ್ಟ್ರಿಗೆ ಕಣ್ಣಿನಲ್ಲಿ ನೀರು ಬಂತು. ವೇದಿಕೆಗೆ ಕರೆದು ಆಹ್ವಾನ ಮಾಡಿ ತುಂಬ ಗೌರವ ತಂದ ಡಾಕ್ಟ್ರಿಗೆ ಒಂದು ಆನರನ್ ಮಾಡ್ತಾರೆ. ಕೊನೆಗೆ ಡಾಕ್ಟ್ರು ಹೇಳ್ತಾರೆ, ಆ ಮಾತನ್ನು ಎರಡು ರೀತಿಯಲ್ಲಿ ಹೇಳ್ತಾರೆ ಅವರು, ಒಂದು ಕರ್ಮಯೋಗ, ಇನ್ನೊಂದು ಏನು ಆಧ್ಯಾತ್ಮಿಕದ ಒಳಗಡೆ ಧರ್ಮಯೋಗ ಅಂತ ಕರೀತಾರೆ, ಮಾನವೀಯತೆ. ಯಾಕೆ ಡಾಕ್ಟರ್ ಮಾಡಿದಂಥದ್ದು ನಿಸ್ವಾರ್ಥವಾಗಿದ್ದರಿಂದ ಅದು ಯೋಗವಾಗಿ ಪರಿವರ್ತನೆ ಆಯಿತು. ಆಕಸ್ಮಿಕವಾಗಿ ಅವರು ಪೀಜ ತಗೊಂಡು ಏನಾದರೂ ಟ್ರೀಟ್ ಮಾಡಿದರೆ, ಆ ತಾಯಿಯ ಬಡತವನವನ್ನು ಅವತ್ತು ಲೆಕ್ಕಿಸದಿದ್ದರೆ ಬಹುಶಃ ಇವತ್ತು ಅದು ಯೋಗವಾಗಿ ಪರಿವರ್ತನೆ ಆಗ್ತಿರಲಿಲ್ಲ. ನಿಸ್ವಾರ್ಥವಾಗಿ ಅವರು ತಮ್ಮ ಸೇವೆಯನ್ನು ಮಾಡಿದ್ದಕ್ಕಾಗಿ ಡಾಕ್ಟರ್ ಮಾಡಿದ ಕೆಲಸ ಅದು ಯೋಗವಾಗಿ ಪರಿವರ್ತನೆ ಆಯಿತು. ಅದಕ್ಕೆ ಕಾಯಕ ಯೋಗ ಅಂತ ಬಂತು ಹೆಸರು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಉತ್ಪೂರ್ವಕ ಅಭಿನಂದನೆ ಸಮರ್ಪಿಸಿ ಹೆಚ್ಚೊತ್ತು ಮಾತಾಡಿದ್ವಿ ಅನಿಸುತ್ತೆ. ಮತ್ತೆ ಪೂಜ್ಯರು ಮಾತನಾಡೋರಿದ್ದಾರೆ, ಅವರೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಮುಕ್ತಾಯ ಮಾಡ್ತೇವೆ. ನಮಸ್ಕಾರ. ಇವತ್ತು ಮನುಷ್ಯನ ದುರಾಸೆ ಫಲ ಎಷ್ಟು ಹೋಗ್ತಾ ಇದೆ ಅಂದರೆ ಎಲ್ಲ ಕಡೆ. ಯಾಕೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ರೋಗಗಳು ಬರ್ತಾ ಇದ್ದೇವೆ ಅಂದರೆ ಇವನ ಜೀವನ ಶೈಲಿಯೇ ಆಗಾಗ್ತಾ ಇದೆ. ಶ್ರಮ ಇಲ್ಲ, ಶ್ರಮದಿಲ್ಲದ ಬದುಕು, ಜೊತೆಯಲ್ಲಿ ನೆವೆಲ್ರಸ ಕಲಬೆರಕೆ ಆಹಾರವನ್ನು ತಿಂತಾ ಇದ್ದೇವೆ, ಹಾಗೆ ಗಾಳಿಯನ್ನು ನಾವು ಮಾಲಿನ್ಯ ಮಾಡಿದ್ದೇವೆ, ನೀರನ್ನು ಮಾಲಿನ್ಯ ಮಾಡಿದ್ದೇವೆ, ಪ್ರಕೃತಿಯನ್ನು ಸಹ ಎಲ್ಲ ಕಡೆ ಮಲಿನಗೊಳಿಸ್ತಾ ಇದ್ದೇವೆ. ಇವೆಲ್ಲದರ ಫಲವಾಗಿ ನಾವು ಕಳೆದ 3 ವರ್ಷಗಳ ಹಿಂದೆ ಸಾಕಷ್ಟು ದೊಡ್ಡ ಅನಾಹುತವನ್ನು ನೋಡಿದ್ವಿ. ಕೋವಿಡ್ ಸಮಯದಲ್ಲಿ ಎಲ್ಲರೂ ಸಹ ಅನುಭವಿಸಿದ್ದೇವೆ, ಸಂಬಂಧಗಳ ಬೆಲೆ ಏನು ಅಂತ ಅವತ್ತು ನಮಗೆ ತಿಳಿದಿತ್ತು. ಯಾರು ಕೋವಿಡ್ ಆದಾಗ ಯಾರ ಹತ್ರ ಹೋಗ್ತಾ ಇರಲಿಲ್ಲ, ಒಬ್ಬಂಟಿಯಾಗಿ ಹೋಗಿ ಆಸ್ಪತ್ರೆ ಸೇರಿಕೊಂಡು ಅಲ್ಲಿ ವೈದ್ಯರು ಮಾತ್ರ ಜೊತೆಗೆ ನರ್ಸ್ಗಳು ಮಾತ್ರ ಅವನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿ. ಅಂದರೆ ವೈದ್ಯರಿಗೆ ಜೀವ ಇಲ್ಲವ, ಅವರಿಗೆ ಜೀವನವಿಲ್ಲವ? ವೈದ್ಯರು ತನ್ನ ಜೀವನವನ್ನು ಜೀವವನ್ನು ಅವರು ಬಲಿಯಾದರೂ ಪರವಾಗಿಲ್ಲ, ನನಗೆ ಆ ರೋಗ ವಾಸಿ ಮಾಡಲಿಕ್ಕೆ ಮಾನವೀಯತೆಯಿಂದ ಅವ್ರನ್ನ ನೋಡಬೇಕು ಅಂತೇಳಿ ಕೋವಿಡ್ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು, ಮಡದೆಯನ್ನು ಬಿಟ್ಟು ಎಷ್ಟೊಂದು ಜನ ತನ್ನ ಜೀವವನ್ನು ಪಣಕ್ಕಿಟ್ಟು ರಕ್ಷಣೆ ಮಾಡ್ತಾಯಿದ್ರು ನೋಡಿದ್ದೇವೆ. ಅದರಲ್ಲಿ ನಮ್ಮ ಸಂಜಯ್ ಡಾಕ್ಟ್ರು ಸಹ ಒಬ್ಬರು. ಅವರನ್ನು ಭಾಳಷ್ಟು ಹತ್ತಿರದ ನೋಡಿದ್ರು. ಅನೇಕ ಜನರಿಗೆ ಕೋವಿಡ್ ಸಂದರ್ಭದಲ್ಲಿ ಅವರು ಚಿಕಿತ್ಸೆಯನ್ನು ಕೊಟ್ಟು ಉಳಿಸಿದ್ದಾರೆ. ಬಡವರು ಬರಲಿ, ಯಾರೇ ಬರಲಿ, ಯಾರನ್ನೂ ಸಹ ಅವರು ದುರಾಸೆಯಿಂದ ನೋಡಿದವರಲ್ಲ, ನಾವು ಹತ್ತಿರದ ನೋಡಿದ್ದೇವೆ ಅಂತ ಅನೇಕ ವೈದ್ಯರು ಇವತ್ತು ನಮ್ಮ ಕಣ್ಮುಂದಿದ್ದಾರೆ. ವೈದ್ಯೋ ನಾರಾಯಣೋ ಹರಿಹೆ ಅಂತ ಹೇಳ್ತೇವೆ. ವೈದ್ಯರನ್ನು ಭಗವಂತನ ಸ್ವರೂಪ ಅಂತೇಳಿ ನಾವು ನೋಡ್ತೇವೆ, ಗೌರವಿಸ್ತೇವೆ. ಎಲ್ರಿಗೂ ಶುಭವನ್ನು ಹಾರೈಸಿ ನಮ್ಮ 4 ಮತಗಳನ್ನು ಮುಕ್ತಾಯಗೊಳಿಸ್ತೇವೆ. ಡಾಕ್ಟರ್ ಸಂಜಯ್ ಅವರ ರೋಗಿಗಳು ನಾವು ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಪಡಬೇಕು ಅಥವಾ ಬೇಸರ ಪಡಬೇಕೋ ಗೊತ್ತಿಲ್ಲ. ನಾವು ಯಾವಾಗ ಫೋನ್ ಮಾಡಿದರೂ ಕೂಡ ತಕ್ಷಣ ಅವರು ಸಾಣೆಹಳ್ಳಿ ಬಂದು ನಮಗೆ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಮತ್ತಾವುದೇ ಕಾಲಿನ ತೊಂದರೆ ಇರ್ಬೋದು, ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಮತ್ತೆ ಮರುಮಾತಾಡದೆ ವಾಪಸ್ ಬರುವಂಥ ಹೃದಯ ಶ್ರೀಮಂತಿಕೆ ಡಾಕ್ಟ್ರಿಗಿದೆ. ಬರೀ ನಮಗೊಬ್ಬರಿಗೆ ಅಲ್ಲ, ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೇನಾದರೂ ಆದರೆ ನಾವು ತಕ್ಷಣ ಇಲ್ಲಿ ಕಳಿಸಿಕೊಟ್ರೆ ಯಾವುದೇ ಹಣಕಾಸಿಲ್ಲದೆ ಆ ವಿದ್ಯಾರ್ಥಿಗಳ ಆರೋಗ್ಯವನ್ನು ತಪಾಸಣೆ ಮಾಡಿ ಬೇಕಾದಂಥ ಚಿಕಿತ್ಸೆಯನ್ನು ಕೊಡುವಂಥ ವ್ಯಕ್ತಿತ್ವ ಡಾಕ್ಟರ್ ಸಂಜಯ್ ಅವ್ರದ್ದು. ಅವರು ಯಾವಾಗಲೂ ಕೂಡ ಹಣಕ್ಕಾಗಿ ಬಾಯಿ ತೆರೆಯುವಂಥ ವ್ಯಕ್ತಿ ಅಲ್ಲ. ಗೋವಿಂದಪ್ಪನವರು ಒಂದು ಮಾತನ್ನು ಹೇಳಿದರು, ಬೇಕಾದಷ್ಟು ವಿದ್ಯೆ ಸಂಪಾದನೆ ಮಾಡಿರ್ಬೋದು, ಆದರೆ ವಿದ್ಯೆ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ. ಹಾಗೆ ಗುಣವಂತರಾಗಿ ಒಳ್ಳೆಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಮೂಲಕ ನಮ್ಮ ತಾಲೂಕಿನ ಜನರಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿ, ಡಾಕ್ಟರ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತಾರೆ.
ಸಾಣೇಳಿ ಸ್ವಾಮೀಜಿಯವರು ಹೇಳಿದಾಗೆ ನಾವು ಕೂಡ ಸಂಜಯ್ಯವರ ಪೇಷೆಂಟ್ ಭಾಳ ಕಡಿಮೆ, 20 ವರ್ಷದಲ್ಲಿ 2 ಸಲನ 3 ಸಲ ಇಂಜೆಕ್ಷನ್ ತಗೊಂಡಿರಬೇಕು. ಅದರಲ್ಲಿ ಒಂದು ಸಂಜಯ್ ಕಳೆದ ಒಂದು 6 ತಿಂಗಳ ಕೆಳಗಡೆ ನಮ್ಮದು ಆವಿಗೆ ಮರದ ದಾಖಂಡ ಅಡ್ಡೋಡಾಗ ಎಲ್ಲೋ ಒಂದು ಸಣ್ಣ ಗಾಯ ಆಗಿತ್ತು. ಆಪ್ರೇಷನ್ಗೆ ಹೋಗಬೇಕು ಅಂತೇಳಿ ನಾವು ಅಪೋಲೋ ಮತ್ತು ಮಣಿಪಾಲಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ಕೊನೆ ನಮ್ಮ ಮಠದ ಶಿವು, ನಮ್ಮ ಕಾರ್ಗಿಲ್ ವೆಂಕಟೇಶು ಅವ್ರಿಗೆ ಫೋನ್ ಮಾಡಿದರೆ ಬೇಡ ಬುದ್ಧಿ ಸಂಜಯ್ ಭಾಳ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ಗೌರ್ಮೆಂಟ್ ಆಸ್ಪತ್ರೆ ಅಂತೇಳಿ ಮೂಗು ಮುರಿದಿದ್ದಂಥ ನಮಗೆ ಆಪ್ರೇಷನ್ಗೆ ಹೋದಾಗಲೇ ಗೊತ್ತಾಯಿದ್ದು ನಮ್ಮ ಬಸವೇಶ್ವರ ಆಸ್ಪತ್ರೆಗಿನ್ನ ಚೆನ್ನಾಗಿದೆ ಅಂತೇಳಿ ಅಂತ. ಅಷ್ಟು ನೀಟಾಗಿ ಒಂದು 2-3 ನಿಮಿಷಕ್ಕೆ ನಮ್ಮದು ಆಪ್ರೇಷನ್ ಮಾಡಿದರು. ಮರದಿನ ಬಿಟ್ಟು ಮರದಿನ ನಾವು ಆಲ್ರೆಡಿ ಅದೇ ಆವಿಗೆ ಹಾಕ್ಕೊಂಡೆ, ಅಂದರೆ ಮರದ ಪಾದಕ್ಕೆ ಹಾಕ್ಕೊಂಡೆ ಅಡ್ಡಾಡಲಿಕ್ಕೆ ಸಾಧ್ಯ ಆಯಿತು. ನಮಗೂ ಅವ್ರಿಗೂ ಒಂದು 12-13 ವರ್ಷದ ಪರಿಚಯ. ಆರಂಭದಲ್ಲಿ ವಸ್ತುರಕ್ಕೆ ಬಂದಿದ್ದರು ಅವರು, ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಕೆಳಗಳ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಮೇಲ್ ಅಧಿಕಾರಿಗಳಿಗೆ ಇಷ್ಟ ಆಗಲ್ಲ. ವಸ್ತುರಕ್ಕೆ ಆರಂಭಕ್ಕೆ ಬಂದಾಗ ಭಾಳ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಆಸ್ಪತ್ರೆ ಎಡ್ಡಿದ್ರು ಅವಾಗ ಯಾರೋ ಒಬ್ಬರು. 4 ತಿಂಗಳು ಸಂಬಳನೇ ಕೊಟ್ಟಿಲ್ಲ ಅವರಿಗೆ. ಅವಾಗ ಇವರು ಟಿ ವಿ ಸರ್ಕಲಲ್ಲಿ ಗೌಡನ ಮಳಿಗೆಯಲ್ಲಿದ್ದರು. ನನಗೆ ಯಾರು ಫೋನ್ ಮಾಡಿದ್ರು ಬುದ್ಧಿ ಸಂಬಳ ಕೊಡ್ತಿಲ್ಲ ಅಂತ. ನಾನು HOD ಫೋನ್ ಮಾಡಿದೆ, ಅಲ್ಲಪ್ಪ ಸಂಬಳ ಕೊಡು ಇಲ್ಲ ನೋಟಿಸ್ ಕೊಡು, ಸಂಬಳ ಕೊಟ್ಟಿಲ್ಲ ಅಂದ್ರೆ ಸಂಸಾರ ಹೆಂಗೆ ನಡೀಬೇಕು ಅಂದ ತಕ್ಷಣವೇ ಮರುದಿನ ಅವ್ರ ಸಂಬಳ ಬಿಡುಗಡೆ. ಆವಾಗ ಸಂಜಯ್ ಅವರು ಪರಿಚಯ ಆಗಿದ್ದು. ಎಲ್ಲರೂ ಕೂಡ ಒಂದೊಂದು ವಿಷಯವನ್ನು ಕುರಿತು ಮಾತನಾಡಿದ್ದಾರೆ. ಇಲ್ಲಿ ಭಾಳ ಜನ ನಾವೇನು ಕೂತಿದ್ವಲ್ಲ, ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಕೆಡಿಸ್ಕೊಂಡವರೇ ಭಾಳ ಜನ ಇದ್ವಿ. ದೈಹಿಕವಾಗಿ ಇವತ್ತೆಲ್ಲ ಲೆನಿನ್ನು ಯಾವ್ಯಾವೋ ಬಟ್ಟೆ ಹಾಕೊಂಬಂದಿದ್ರ, ನಾವೆಲ್ಲ ಕೆಂಪು ಬಟ್ಟೆ ಹಾಕೊಂಡಿದ್ವಿ, ಶಾಸಕರುಗಳು ಅವರೆಲ್ಲ ಇಸ್ತ್ರಿ ಹಾಕೊಂಬಂದಿದ್ದಾರೆ, ಹೆಣ್ಮಕ್ಳೆಲ್ಲ ಬಡವೆ ಹಾಕೊಂಬಂದಿದ್ದಾರೆ, ಇವೆಲ್ಲ ಬಹಿರಂಗದ ಆರೋಗ್ಯ. ಇವತ್ತು ಮಾನಸಿಕ ಆರೋಗ್ಯ ಭಾಳ ಕೆಟ್ಟಿದೆ. ಪಕ್ಕದಲ್ಲೇ ಕೂತ್ಕೊಂಡು ಗೆಳೆಯ ಅಂತ ಮಾತನಾಡ್ತಿರ್ತಾನೆ, ಎದ್ದೋದ ತಕ್ಷಣ ಅವನ ಬಗ್ಗೆ ಮಾತನಾಡ್ತಾನೆ, ಅದು ಆರೋಗ್ಯವೇ? ಆರೋಗ್ಯವೇ? ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥದ್ದು ಆರೋಗ್ಯವೇ? ಇನ್ನೊಬ್ಬರಿಗೆ ಕೇಡನ್ನು ಬಯಸುವಂಥದ್ದು ಆರೋಗ್ಯವೇ? ಇವತ್ತು ಸಮಾಜದಲ್ಲಿ ಹೆಂಗೆ ಆಗಿದೆ ಅಂದರೆ ನಂಬಿಕೆ ಇಲ್ಲ, ಪರಸ್ಪರ ವಿಶ್ವಾಸಗಳಿಲ್ಲ, ನನ್ನ ಬಗ್ಗೆ ಮಾತನಾಡೋದು ಬಿಟ್ಟಕಿನ್ನ ಜಾಸ್ತಿ ಬೇರೆಯವ್ರ ಬಗ್ಗೆ ಮಾತನಾಡುವಂಥ ಮನೋಸ್ಥಿತಿಯನ್ನು ನಾವು ನಿಲ್ಲಿಸ್ಬಿಟ್ರೆ ಅವಾಗ ಒಂದು ಹಂತದ ಆರೋಗ್ಯ ನಮಗೆ ವೃದ್ಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಆಸ್ಪತ್ರೆ ಇರುವಂಥದ್ದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಸಿಗುವಂಥದ್ದು ಯಾವುದೋ ಮಠ ಮಾನ್ಯಗಳಲ್ಲೋ ಎಲ್ಲೋ ಸಿಗೋದಲ್ಲ, ನಿಮ್ಮ ಪೂಜಾ ಮಂದಿರದಲ್ಲೇ ಸಿಗುತ್ತೆ. ಸ್ವಲ್ಪ ಪೂಜಾ ಮಂದಿರದಲ್ಲಿ ಅಂತರ್ಮುಖಿಗಳಾಗಿ ನಾನು ಇವತ್ತು ಯಾರ ಬಗ್ಗೆ ಕೆಟ್ಟದ್ದು ಮಾತನಾಡಿದೆ ಅಂತ ಒಮ್ಮೆ ಯೋಚನೆ ಮಾಡಿ. ನಾನು ಊರಿಂದ ಹೊರಗಾಕ್ಸ್ಕೊಂಡಿದ್ದೀನಿ ಆದರೂ ಭಾಳ ಒಳ್ಳೆಯವನು, ಕುಟುಂಬದಿಂದ ಹೊರಗಾಕ್ಸ್ಕೊಂಡಿದ್ದೀನಿ ಆದರೂ ಭಾಳ ಒಳ್ಳೆಯವನು, ಸಮಾಜದಿಂದ ಹೊರಗಾಕ್ಸ್ಕೊಂಡಿದ್ದೀನಿ ಆದರೂ ನಾನು ಭಾಳ ಒಳ್ಳೆಯವನು ಅಂತ ನಮಗೆ ನಾವೇ ಯೋಚನೆ ಮಾಡ್ತೀವಲ್ಲ, ಅದು ತಪ್ಪು. ನಮ್ಮ ತಪ್ಪು ನಮಗೆ ಅರಿವಾದಾಗ ಶೂನ್ಯದಿಂದ ಸಾಧಕ ಎದ್ದು ಬರಲಿಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ನಾನು ಗಮನಿಸ್ದಂಗೆ ಸಂಜಯ್ ಡಾಕ್ಟ್ರ್ ಆದರೆ ನಮ್ಮ ದಿಲ್ಸೆ ದಿಲೀಪ್ ಅಂತ ಒಬ್ಬ ಹುಡುಗ, ಆಮೇಲೆ ನಮ್ಮ ಸದ್ಗುರು ಆಶ್ರಮದ ಇಲ್ಲೆಲ್ಲ ಕಾಣ್ತಿದ್ದೆ ಆವಾಗಲೇ ಪ್ರದೀಪ್, ಇಂಥ ಒಂದು 8 ಪ್ರತಿಭೆಗಳು ಬೆಳೀತಾ ಇದ್ದಾವೆ. ಇವೆಲ್ಲ ಶೂನ್ಯದಿಂದ ಬಂದಂಥವು. ಎಲ್ಲ ಆಗಬೇಕು ಅಂದರೆ ಒಂದು ಸಾಧನೆ ಬೇಕು, ಸಾಧನೆ ಜೊತೆಗೆ ವಿನಯತೆ ಬೇಕು. ಭಾಳ ಜನಕ್ಕೆ ಇವತ್ತು ಹಣ ಬಂದರೆ, ಅಧಿಕಾರ ಬಂದರೆ, ಒಂದು ಮನೆ ಕಟ್ಕೊಂಡ್ರೆ, ಆಸ್ಪತ್ರೆ ಕಟ್ಕೊಂಡ್ರೆ, ಒಂದು ಕಾರ್ ಕಂದ್ಕೊಂಡ್ರೆ ಅಣ್ಣ ತಮ್ಮ ಕಾಣಲ್ಲ, ಅಕ್ಕ ತಂಗಿ ಕಾಣಲ್ಲ, ಅಪ್ಪ ಅಮ್ಮ ಕಾಣಲ್ಲ, ವ್ಯವಸ್ಥೆನೇ ಕಾಣಲ್ಲ, ಯಾವ ಜಾತಿನೂ ಕಾಣಲ್ಲ. ಅವಾಗ ದುಡ್ಡು ಬಂದುಬಿಟ್ರೆ ಒಂದು ತಿಳ್ಕೊಳ್ರಿ, ನೀವೆಲ್ಲ ದುಡ್ಡು ಬರೋತನಕ ಜಾತಿ ಅಂತಾರೆ, ಎಲ್ಲ ಬರೋತನಕ ಜಾತಿ ಅಂತಾರೆ, ದುಡ್ಡು ಬಂದುಬಿಟ್ರೆ ಜಾತಿನೂ ಬೇಡ ಗುರುಗಳು ಬೇಡ ಎಲ್ಲರಿಗೂ ನಾನೇ ಗುರುಗಳು ಅಂದ್ಬಿಡ್ತಾರೆ. ಇದು ಮಾನಸಿಕ ಅನಾರೋಗ್ಯ. ನಾವಿರುವಂಥ ಸಂಪತ್ತು ಯಾವುದು ನಮ್ಮದಲ್ಲ, ಹೋಗೋಗಿ ಯಾವುದನ್ನು ನಾವು ಬಿಟ್ಟು ಹೋಗಲ್ಲ. ನಾನು ಇಂಜೆಕ್ಷನ್ ತಗೊಂಡಿಲ್ಲ, ರಾತ್ರಿ ಮಲಗಿದಾಗ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅಂತ ಅಂದ್ಕೊಂಡ್ರೆ ನೀನು ಅವಾಗ ಆರೋಗ್ಯವಂತ. ನಿದ್ದೆ ಬಂದಿಲ್ಲ ಅಂದರೆ ಬೇರೆಯವ್ರಿಗೆ ಕೇಡು ಬಯಸ್ತಾ ಇದೆಯಾ, ನಿನ್ನಲ್ಲಿ ಇನ್ನೂ ತಿದ್ಕೊಳ್ಳೋ ಅವಕಾಶ ಇದೆ, ಅಂತರ್ಮುಖಿ ಆಗಿಲ್ಲ, ಆಚಾರವಂತ ಆಗಿಲ್ಲ ಅನ್ನುವಂಥದ್ದನ್ನು ನೀವು ಅವಾಗಲೇ ಪರೀಕ್ಷೆ ಮಾಡ್ಕೊಂಬಿಟ್ರೆ ಡಾಕ್ಟ್ರ್ ಹತ್ರ ಬರೋದು ಕಡಿಮೆ ಆಗುತ್ತೆ ಅನ್ನುವಂಥ ಸಾಂಕೇತಿಕ ಮಾತುಗಳನ್ನು ಹೇಳಿ ಸಂಜಯ್ ಅವರು ಶೂನ್ಯದಿಂದ ಸಂಪಾದನೆಯನ್ನು ಮಾಡಿ ಇವತ್ತು ಸರ್ಕಾರಿ ಆಸ್ಪತ್ರೆ, ಒಬ್ಬ ಶಾಸಕರೇ ಹೇಳಿದರು ಸರ್ಕಾರಿ ಆಸ್ಪತ್ರೆ ಎಲ್ಲ ಗೆದ್ದು ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಬರಲಿಕ್ಕೆ ಶಾಸಕರು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅವನ ಕಾಯಕದ ಫಲ, ಅವನ ಶ್ರಮ, ಅವನು ಎಲ್ಲರಲ್ಲಿ ಇಟ್ಟಿರುವಂಥದ್ದು. ಒಬ್ಬ ಶಾಸಕರು ಒಪ್ಪಲ್ಲ ಏ ಅಲ್ಯಾಕೋ ಮಾಡ್ತೀಯಾ ಅಂತ, ಆದರೆ ಶಾಸಕರು ಅಲ್ಲೂ ಚೆನ್ನಾಗಿಟ್ಕೊಂಡಿದೀಯಾ ಇಲ್ಲೂ ಚೆನ್ನಾಗಿಟ್ಕೊಂಡಿಯನ್ನ ಅಭಿನಂದನೆಯ ಮಾತುಗಳನ್ನು ಆಡಿದ್ದಾರೆ. ಸಂಜಯ್ ಕುಟುಂಬಕ್ಕೆ ಶುಭ ಕೋರಿ, ತಮ್ಮೆಲ್ಲರಿಗೂ ಶುಭ ಕೋರಿ ಮಾತನ್ನು ಪೂರೈಸ್ತೇವೆ. ಶರಣು ಶರಣಾರ್ಥಿ.
ಜಿವಿ ಟಿವಿ, ಇದು ನಿಮ್ಮ ಧ್ವನಿ.